ಊಟದಲ್ಲಿ ಅದು ಮೋಸ್ಟ್ ಪವರ್ಫುಲ್ ಟೂಲ್ ಅದು ಮೀನು. ಮೀನು ಓ ನೋಡಿ ಸರ್, ಅಥವಾ 2 ಚಮಚ ನೀರನ್ನ ಆತದ ಅಷ್ಟಾಕ್ ನೋಡಿ, ಎಣ್ಣೆ ಟೈಪ್ ಏನೋ ಓಡಾಡ್ತಾ ಇತ್ತು. ಹೌದೌದು. ಸೊ ಇದು ಹೆಲ್ತಿ ಫಿಶ್. ಇವನ್ನು ಸಾಮಾನ್ಯವಾಗಿ ಯಾರು ಡೈಲಿ ಫಿಶ್ ತಿಂತಾರೆ ಅವರು ಸಹ ಎಣ್ಣೆ ಇಲ್ದಂಗೆ ಇದು ಮಾಡ್ಕೊಂಡು ತಿನ್ಬೋದು. ಇದನ್ನ ದಯವಿಟ್ಟು ಇದು ನಾನ್ ವೆಜ್ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಬೇಡಿ. ಆರೋಗ್ಯ ಬಹಳ ಮುಖ್ಯ, ಇದನ್ನ ಔಷಧ ರೂಪದಲ್ಲಿ ತಿನ್ಬೇಕು ಅಂತ ಸರ್ ಹೇಳ್ತಿರೋದು. ಅವ್ರ ಮನೆಯಲ್ಲಿ ಮಾಡೋದಿಲ್ಲ, ಹೋಟ್ಲಲ್ಲಿ ಮಾಡಿಸಿದ್ದಾರೆ. 15 ದಿನಕ್ಕೇನೆ ಅವರಪ್ಪ ಓಡಾಡಕ್ಕೆ ಹಿಡಿದಿದ್ದಾನೆ, ಕರ್ಕೊಂಡು ಬಂದ್ರು. ನಮಸ್ಕಾರ ವೀಕ್ಷಕರೇ. ಸರ್ ನಮಸ್ಕಾರ, ವೆಲ್ಕಮ್ ಟು ಮನೆ ಮನೆ ರಸದೂಟ. ಇವತ್ತು ಮನೆ ಮನೆ ರಸದೂಟ, ಮನೆ ಮನೆ ಆರೋಗ್ಯಯುತವಾದ ರಸದೂಟ ಆಗಿದೆ ನಿಮ್ಮಿಂದ. ಒಳ್ಳೊಳ್ಳೆ ಅದ್ಭುತವಾದ ಒಂದು ಮಾಹಿತಿ ಪ್ಲಸ್ ಅದರ ಪೂರಕವಾದ ರೆಸಿಪಿ ತೋರಿಸಿದ್ರು. ಇವತ್ತು ನೀವು ಹೋದ ವರ್ಷ ನೋಡಿರ್ಬೋದು ಕಿಡ್ನಿ ಬಗ್ಗೆ, ಅಂದರೆ ಮೂತ್ರಪಿಂಡ, ಅದರ ಆರೋಗ್ಯದ ಬಗ್ಗೆ ಮಾತಾಡಿದ್ರು. ಸರ್ ಇವತ್ತು ಏನೇನು ತೋರಿಸ್ತಾ ಇದೀವಿ ನೋಡಿ, ಒಂದು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಒಂದು 21ನೇ ಶತಮಾನದಲ್ಲಿ ಯಾರು ಅವರ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಕರೆಕ್ಟ್. ಯಾರೇ ದೊಡ್ಡ ದೊಡ್ಡ ಡಾಕ್ಟರ್ ಇರಲಿ ವರ್ಲ್ಡ್ ವೈಡ್, ಯಾರು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಯಾರೋ ಹೇಳಿದ್ದನ್ನ ಅದನ್ನು ಫಾಲೋ ಮಾಡ್ತೇವೆ, ಫಾಲೋ ಮಾಡ್ತೀವಿ. ಹೌದು. ಈಗ ನಾನು ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆದಾಗ 2008ರಲ್ಲಿ ಅವರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿತ್ತು. ಇವತ್ತು ಅವ್ರಿಗೆ ಸಕ್ಸಸ್ ಆಗಿ 10 ವರ್ಷ ಬದುಕಿದ್ರು. ಅದು ಏನು, 86ರಲ್ಲಿ ಅವರ ಬರ್ತ್ಡೇ ಪಾರ್ಟಿನಲ್ಲಿ ಆಲ್ಕೋಹಲ್ ಕನ್ಸಂಪ್ಷನ್ ಯಾರೋ ನನಗೆ ಅವ್ರ 30 ಮೇಲೆ ನಾನು ಕೊಡ್ತಾ ಇದ್ದಿದ್ದು, ವೆರಿ ರೆಸ್ಟ್ರಿಕ್ಟೆಡ್. ಅವರು ಅವತ್ತು ಖುಷಿನಲ್ಲಿ ಯಾರೋ ಕೊಟ್ಟಿದ್ರೆ ನಾನು ಆ ಕಡೆ ಈ ಕಡೆ ಗೆಸ್ಟ್ ನೋಡ್ತಾ ಇದ್ದೆ. ಅದೇ ಅದು ಮಾರ್ಕವಾಗಿ ಒಂದು 4 ತಿಂಗಳಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿ ಇದಾಯ್ತು. ಸೊ ಆದ್ರಿಂದ ಈಗ ನೆಫ್ರೋಡಯಟಿಷಿಯನ್ಸ್ ಏನು ಹೇಳ್ತಾರೆ, ಹೇಳ್ತಾರೆ ನೀವು ಬೆಳಗ್ಗೆ 1 ಗ್ಲಾಸು ಹಾಲಲ್ಲಿ ಕಾರ್ನ್ಫ್ಲೆಕ್ಸ್ ತಗೊಳ್ಳಿ ಅಂತ ಹೇಳ್ತಾರೆ, ಆಮೇಲೆ ಚೀಸು ತಗೊಳ್ಳಿ ಅಂತ ಹೇಳ್ತಾರೆ, ಸಮ್ ಟೈಮ್ ಏನು ಫ್ಯಾಟ್ಸ್ ಏನು ಬಟರು ಅವೆಲ್ಲನೂ ಬ್ರೆಡ್ ಅಲ್ಲಿ ಹಾಕೊಳ್ಳಿ ಅಂತಾರೆ. ಇದು ಎಲ್ಲಾನು ವಿಷ ಅಂತ ನಾನು ಹೇಳ್ತೀನಿ. ಸೊ ಈಗ ನಾವು ಇಲ್ಲಿ ಇಟ್ಕೊಂಡಿರೋದೆಲ್ಲ ಆ ವಿಷ, ಅದನ್ನ ಪಾಯ್ಸನ್ನು. ಯಾವಾಗ ಅವರು ನಾರ್ಮಲ್ ಆಗೋರು ಸಹ ಇವೆಲ್ಲ ಇಟ್ಕೊಂಡಿರೋದು, ನಾವು ತಿನ್ಬಾರ್ದು, ಅವಾಯ್ಡ್ ಮಾಡೋ. ಅವಾಯ್ಡ್ ಅಲ್ಲ, ಅವಾಯ್ಡ್ ಅಂದ್ಬಿಟ್ರೆ ಒಂದಿನ ತಿನ್ಬಿಡ್ತಾರೆ. ಹೌದೌದು, ತಿನ್ಲೇಬಾರ್ದು, ತಿನ್ಲೇಬಾರ್ದು. ಅವಾಯ್ಡ್ ಅನ್ನೋ ಶಬ್ದ ಯೂಸ್ ಮಾಡ್ತಂದ್ರೆ ಮನುಷ್ಯನಿಗೆ ಒಂಥರ ನಾಲಿಗೆ ಚಪ್ಪಲ ಜಾಸ್ತಿ. ಹೌದೌದು, ಅಯ್ಯೋ ಒಂದಿನ ತಿನ್ಬೇಡ ಅಂತ. ಕರೆಕ್ಟ್. ಎಷ್ಟೋ ಜನ ಕಿಡ್ನಿ ಪ್ರಾಬ್ಲಮ್ ಆದವರು ನಾರ್ಮಲ್ ಆಗಿ ಏನಿನ್ನೆಲ್ಲ ನಾರ್ಮಲ್ ಆಗ್ಬೇಕಂದ್ರೆ ಈ ತಿನ್ಬಿಟ್ರು, ಎಲ್ಲೋ ಬೀಗರ್ ಊಟಕ್ಕೆ ಹೋಗಿ ಮಟನ್ ತಿನ್ಬಿಟ್ರು, ಮತ್ತಿದ್ರೆ ಶೂಟ್ ಅಪ್ ಆಗೋದು. ಸೊ ಆದ್ರಿಂದ ಪ್ರಾಪರ್ ವೇ, ಆ ರೇಂಜ್ ಏನಿದೆ ಲೆಸ್ ದನ್ 1.5-1.4 ಕ್ರಿಯೇಟಿನ್ ಲೆವೆಲ್ ಬರೋವರೆಗೂ ಸಹ ಇವುಗಳನ್ನ ತಿನ್ಬಾರ್ದು ಅಂತ ನಾನು ಹೇಳಿದೀನಿ. ಇದರಲ್ಲಿ ತೊಗರಿ ಬೇಳೆ ಇದು ಉಪಯೋಗ ಮಾಡ್ಬಾರ್ದು, ಆಮೇಲೆ 6 ಗ್ರಾಂ ಹುರುಳಿ ಕಾಳು ಅದನ್ನ ತಗೊಳ್ಬಾರ್ದು. ಅದಲ್ಲದೆ ಉದ್ದಿನ ಬೇಳೆನು ತಗೊಳ್ಬಾರ್ದು, ಇನ್ ಮಿಕ್ಕಿದ ಯಾವ ಬೇಳೆಗಳಲ್ಲೂ ತಗೊಳ್ಬಹುದು. ಇದು ತುಪ್ಪ, ತುಪ್ಪ 1/2 ಟೀಸ್ಪೂನ್ ಅಷ್ಟೇನೆ ಆ ಇದಕ್ಕೆ ಬಿಸಿಬೇಳೆ ಬಾತ್ ಆಗಿರ್ಲಿ ಮತ್ತೆ ಯಾವ್ದಕ್ಕಾಗ್ಲಿ ಒಗ್ಗರಣೆ ಯೂಸ್ ಮಾಡ್ಬೇಕು ಅಷ್ಟೇ, ಅಷ್ಟೇನೆ. ಹಾಲ್ನ ಮುಟ್ಲೇಬಾರ್ದು, ಮುಟ್ಲೇಬಾರ್ದು ಹಾಲು. ಹಾಲ್ನ ಪ್ರಾಡಕ್ಟ್ ಹಾಲ್ ಆಗಲಿ ಅಥವಾ ಚೀಸ್ ಆಗಲಿ ಅಥವಾ ಬೆಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ, ತುಪ್ಪ ಅಂದ್ರೆ ಬರೀ 1/2 ಟೀಸ್ಪೂನ್ ಒಗ್ಗರಣೆಗೆ ಅಷ್ಟೇ. ಆದರೆ ಮೊಸರು ಬಾರಿ ಒಳ್ಳೇದು, ಮೊಸರು ಒಳ್ಳೇದು, ಹಾ ಬಾರಿ ಮೊಸರು ಒಳ್ಳೇದು. ಮಜ್ಜಿಗೆ, ಮೊಸರು ಮಜ್ಜಿಗೆ ಎಲ್ಲ ಒಂದೇ ಫಾರ್ಮೆಟ್ ಅದೆಲ್ಲದನ್ನು. ಆದ್ರೂ ಸಹ ಕಿಡ್ನಿ ಪೇಷಂಟ್ಸ್ 1 ಲೀಟರ್ ಮೇಲೆ ನೀರು ಕುಡಿಯಂಗಿಲ್ಲ. ಹೌದು ಹೌದು, ಕರೆಕ್ಟ್. ಸೊ ಆದ್ರಿಂದ ಅವರು ಮೊಸರು ತಿನ್ಬೇಕೇ ವಿನಃ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನ ಮಜ್ಜಿಗೆ ಕುಡಿಬಾರ್ದು ಅಂತ ಹೇಳ್ತೇನೆ. ಆಮೇಲೆ ಮಾಮೂಲಿ ಪ್ರಿಬಯೋಟಿಕ್ಸ್ ಅವರು ತಗೊಳ್ಬೇಕು, ಬೆಳ್ಳುಳ್ಳಿ ಶುಂಠಿ ಮೆಂತ್ಯ ಕಾಳು. ಎರಡನೇದು ಅವರು ಮೋಸ್ಟ್ ಇಂಪಾರ್ಟೆಂಟು, ಇದು ಸೀತರಕಾಯಿ ಜ್ಯೂಸ್ ತಗೊಳ್ಬಾರ್ದು, ಅದರಲ್ಲಿ ಪೊಟ್ಯಾಷಿಯಂ ಇರ್ತದೆ. ಮತ್ತೆ ಅಗಸೆ ಮಜ್ಜಿಗೆ ಬಾರಿ ಇಂಪಾರ್ಟೆಂಟ್. ಆದ್ರೆ ಅಗಸೆ ಮಜ್ಜಿಗೆ ನಾನೇನು ಬೇರೆ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ, ಅದರಲ್ಲಿ ನೀರ್ ಹಾಕದೆ ಅದನ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ಇದು ಮಾಡೋದಕ್ಕೆ. ಆದ್ರೆ ಅವ್ರು ನೀರ್ ಹಾಕ್ಬಾರ್ದು, ಅದೇನ್ ಪೇಸ್ಟ್ ಆಗ್ತದೆ ಅಷ್ಟಕ್ಕೆ ಇದು ಮಾಡ್ಕೊಂಡು ಅದನ್ನೇ ಕುಡಿಬೇಕು. ಸರಿ ಸರಿ, ಓಕೆ, ಆ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಆಮೇಲೆ ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಊಟದಲ್ಲಿ 25% ಜಾಸ್ತಿ ಈ ಏಕದಳ ಧಾನ್ಯ ಮತ್ತೆ ಅನ್ನ ಮತ್ತೆ ಗೋಧಿ. ಸೊ ಅದನ್ನ ಇದು ಮಾಡಬಾರ್ದು, ತಗೊಳ್ಬಾರ್ದು. ಸೊ ಆದ್ರಿಂದ ಅದು ಯಾವ ರೀತಿ ನಾನು ಡಯಾಬಿಟೀಸ್ ಮಾಡಿದೆ, ಕಿಚಡಿ ಅಥವಾ ಬಿಸಿಬೇಳೆ ಬಾತ್ ಆ ರೀತಿ ಮಾಡಿಕೊಂಡ್ರೆ ಇದಿರ್ತೈತೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಪಲ್ಯಗಳು ಎಷ್ಟು ಬೇಕಾದ್ರೂ ಪಲ್ಯಗಳು ಮಾಡ್ಕೊಳ್ಬಹುದು.
ಏನೋ ತರಕಾರಿ ಪಲ್ಯ ಇರ್ಬೋದು, ಸೊಪ್ಪಿನ ಪಲ್ಯ ಇರ್ಬೋದು, ಇವತ್ತು ಸೊಪ್ಪನ್ನು ಅಷ್ಟೇನೆ ನೆಫ್ರೋಡಯಟಿಷಿಯನ್ಸ್ ತಗೊಳ್ಬೇಡ್ರಿ ಅಂತ. ಆದ್ರೆ ಸೊಪ್ಪು ಬಾರಿ ಒಳ್ಳೇದು. ಸೊ ಏನು ಇಂಪಾರ್ಟೆಂಟು, ಆಹಾರದ ಪ್ಲೇಟಲ್ಲಿ ನಾವೇನು ಇಟ್ಕೊಳ್ತೀವಿ, ಅನ್ನ ಇಷ್ಟು ಇಟ್ಕೊಳ್ಬೇಕು, ಸೊಪ್ಪಿನ ಪಲ್ಯಗಳು ಜಾಸ್ತಿ ಇಟ್ಕೊಳ್ಬೇಕು. ಕರೆಕ್ಟ್. ಸೊ ಈಗ ನಾನು ಫಸ್ಟು ಈ ಮೋಸ್ಟ್ ಇಂಪಾರ್ಟೆಂಟು ಕಿಡ್ನಿ ಸೆಲ್ ರಿಜುವಿನೇಷನ್ ಆಗೋದಕ್ಕೆ ಎಣ್ಣೆ ಇಲ್ಲದೆ ಏನು ಇದು ಮೀನನ್ನ ಮೀನು ಹೆಂಗೆ ಫ್ರೈ ಮಾಡ್ಬೋದು ಅದ್ ತೋರಿಸ್ತೀನಿ. ಅದಾದ್ಮೇಲೆ ಎಣ್ಣೆ ಇಲ್ದೇನೆ ಅದನ್ನ ಸಾರ್ ಹೆಂಗ್ ಮಾಡ್ಬೇಕು ಅದು ತೋರಿಸ್ತೀನಿ. ಓಕೆ ಸರ್. ಸೊ ಅದೇ ರೀತಿನೇ ವೆಜಿಟೇರಿಯನ್ಸ್ ಇದು ಮಶ್ರೂಮ್ ಅನ್ನು ಮಾಡ್ಕೊಳ್ಬಹುದು, ಅಣಬೇನ, ಮತ್ತೆ ಅವ್ರು ಹೆಚ್ಚಾಗಿ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯಗಳು ತಿನ್ಬೇಕು. ನೀವು ಮೀನ್ ಯಾಕೆ ತೋರಿಸ್ತಾ ಇದೀರಿ ಅಂದ್ರೆ ಪರ್ಟಿಕ್ಯುಲರ್ಲಿ ಅದು ನಮ್ಮ ಅಪ್ಪನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಯ್ತು. ಅದು ಯಾರು ಅವರು ಹುಟ್ಟಿದ ಅನೇಕ ನಾನ್ ವೆಜ್ ತಿಂದಿರಲ್ಲ ಅವ್ರಿಗೀಗ ಡಾಕ್ಟರ್ಸು ಮೊಟ್ಟೆ ತಿನ್ನಿಸ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಡಯಾಲಿಸಿಸ್ ಇಂದ ಎಲ್ಲ ಫುಲ್ ಕ್ಯಾಲ್ಸಿಯಂ ಇದಾಗ್ತದೆ ಅಂತ. ಈಗ ಅವ್ರಿಗೆ ನಾನು ಮೀನಿನ ಬಗ್ಗೆ ಹೇಳಿದಾಗ ಆರಾಮಾಗಿ ಮೀನು ತಿಂತಾ ಇದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ, ದಾವಣಗೆರೆನವರು. ಸೊ ಅವರು ಲಿಂಗಾಯತ್ ಕಮ್ಯುನಿಟಿ, ಮಗ ಏನು ಮಾಡಿದ್ದಾರೆ, ಅಪ್ಪ ಬೆಡ್ರಿಡನ್ನು ಕಿಡ್ನಿ ಪ್ರಾಬ್ಲಮ್ ಆಗಿ ಬುಕ್ ಓದಿದ್ದಾರೆ, ಅಪ್ಪನ ಕನ್ವಿನ್ಸ್ ಮಾಡಿದ್ದಾರೆ, ಅವ್ರ ಮನೇಲಿ ಮಾಡೋದಿಲ್ಲ, ಹೋಟ್ಲಲ್ಲಿ ಮಾಡಿಸಿದ್ದಾರೆ. 15 ದಿನಕ್ಕೇನೆ ಅವರಪ್ಪ ಓಡಾಡಕ್ಕೆ ಹಿಡಿದಿದ್ದಾನೆ. ಕರ್ಕೊಂಡು ಬಂದರು, ಸರ್ ಎಷ್ಟು ಸರಿ ಮೀನು ತಿನ್ಬೋದು ನೋಡಪ್ಪ, ಮನೇಲಿ ಮಾಡ್ತು ಅಂತಂದರೆ ಎಷ್ಟು ಬೇಕಾದ್ರೆ ತಿನ್ಬೋದು, ಹೋಟ್ಲಲ್ಲಿ ಆದರೆ ಎಣ್ಣೆ ಇದೆಲ್ಲ ಇದು ಮಾಡೋದು. ಇಲ್ಲ ಸರ್, ನಾವು ಮನೇಲಿ ಮಾಡೋದಿಲ್ಲ, ನಮ್ಮ ಫ್ರೆಂಡದೇ ಹೋಟ್ಲು, ನೀವೇನು ರೆಸಿಪಿ ಹೇಳಿದಿರಿ ಅದೇ ಮಸಾಲೆ ಹಾಕಿ ಮಾಡಿದ್ದಾರೆ ಅಂತ ಹೇಳಿದರು. ಸೊ ಅವ್ರಿಗೆ ಎಷ್ಟು ಖುಷಿ ಅಂದರೆ, ಇಬ್ಬರು ಮಕ್ಕಳು 30-35 ವರ್ಷ ಇಬ್ಬರು, ಇವರು 75 ವರ್ಷ ಪ್ಲಸ್, ಅಷ್ಟು ಖುಷಿ ಅವ್ರ ಅಪ್ಪನ ನಾರ್ಮಲ್ ಆಗಿ ನೋಡಿದ್ದಕ್ಕೆ. ನಾರ್ಮಲ್ ಆಗ್ಬಿಟ್ರು, ನಾರ್ಮಲ್ ಆಗೋದ್ರು. ಸೊ ಮೀನ್ ಡಯಟ್ ಅವ್ರದ್ದು, ಮೀನು ಪ್ಲಸ್ ನಾನೇನು ಹೇಳಿದೀನಿ ಪ್ರೀಬಯೋಟಿಕ್ಸ್ ಅವೆಲ್ಲ ಇದೆ ಊಟದಲ್ಲಿ. ಅದು ಮೋಸ್ಟ್ ಪವರ್ಫುಲ್ ಟೂಲ್ ಅಂತ ಮೀನು. ಮೀನು ಓ ನೋಡಿ ಸರ್, ಅಷ್ಟು ಇದೆ. ಆದ್ರೆ ಮಾಡೋ ಒಂದು ವಿಧಾನ ನೀವು ತೋರಿಸ್ಕೊಡಿ. ಈಗ ನೀವು ತೋರಿಸ್ಕೊಡಿ ಸರ್. ವೀಕ್ಷಕರೇ, ನೋಡಿದ್ರಲ್ಲ ಆಗಲೇ ಯಾವ್ದಾವ್ದು ತಿನ್ಬಾರ್ದು ಅಂತ ಹೇಳಿದ್ರು, ಕಿಡ್ನಿ ಆಕ್ಚುಲಿ ಪೂತ್ರಪಿಂಡದ ಸಮಸ್ಯೆ ಇರೋರು. ಸರ್, ಇವಾಗ ಪೂರಕವಾದ ಆಹಾರ ನೋಡಿ, ಪೂರಕವಾದ ಆಹಾರ ಏನಂತಂದ್ರೆ ವೆಜಿಟೇರಿಯನ್ಸ್ಗೆ ಸಸ್ಯಾಹಾರಗಳಿಗೆ ಸೊಪ್ಪಿನ ಪಲ್ಯ ತುಂಬ ತಿನ್ಬೇಕು. ಸೊಪ್ಪಿನಲ್ಲಿ ಏನು ಕಾಳುಗಳು ಬೇಕಾದ್ರೂ ಹಾಕ್ಬೋದು, ಆಮೇಲೆ ಏನು ಆಲೂಗಡ್ಡೆ ಎಲ್ಲ ಹಾಕ್ಬೋದು, ಆದರೆ ಲೀಚ್ ಮಾಡಬೇಕು. ನೆಫ್ರೋಡಯಟಿಷಿಯನ್ಸ್ ಹೇಳ್ತಾರೆ ಸೊಪ್ಪು ತಿನ್ಬೇಡ್ರಿ ಅಂತ. ಸೊಪ್ಪು ತಿನ್ಬೇಡ್ರಿ ಅಂತಂದರೆ ಅವರಿಗೆ ಆ ನರಿಶ್ಮೆಂಟ್ ಸಿಗೋದಿಲ್ಲ. ಸೊ ಅವರು 100% ಲೈಫ್ ಲಾಂಗ್ ಸಫರ್ ಕೊಡ್ಬೇಕಾಗ್ತದೆ. ಕರೆಕ್ಟ್. ಎರಡನೇದು ತರಕಾರಿ ತಿನ್ಬೇಕು ಹೆಚ್ಚಾಗಿ. ಯಾವ ತರಕಾರಿ ಬೇಕಾದ್ರೂ ತಿನ್ಬೋದು. ಹಸಿ ಬಾಳೆಕಾಯಿ ಬಿಟ್ಟು, ಹಸಿ ಬಾಳೆಕಾಯಿ ಬಿಟ್ಟು, ಆಮೇಲೆ ಪಲ್ಸಸ್ ಪಲ್ಸಸ್, ಅದರಲ್ಲಿ ತೊಗರಿ ಬೇಳೆ ಬಿಟ್ಟು, ತೊಗರಿ ಬೇಳೆ ಬಿಟ್ಟು ಯಾವ ಬೇಳೆಗಳು ಬೇಕಾದ್ರೂ ತಿನ್ಬೋದು. ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಬೇಕು, ಉದ್ದಿನ ಬೇಳೆ ಇಲ್ಲ. ಸೊ ಅದನ್ನು 5-10% ಮೇಲೆ ತಿನ್ನಬಾರ್ದು. ಆಯ್ತು. ಆಮೇಲೆ ಧಾನ್ಯಗಳಲ್ಲಿ ಮೋಸ್ಟ್ ಡೇಂಜರಸ್ ಧಾನ್ಯಗಳು ಯಾವುವು ಅಂತಂದರೆ ಮಿಲ್ಲೆಟ್ಸು ಮತ್ತು ಸಿರಿಧಾನ್ಯ. ಹೌದಾ? ಹಾಂ. ಮಿಲ್ಲೆಟ್ಸು ಸಿರಿಧಾನ್ಯದಲ್ಲಿ ಹೈಯೆಸ್ಟ್ ಪೊಟ್ಯಾಶಿಯಂ ಇರುತ್ತೆ. ಕಿಡ್ನಿ ಪೇಷಂಟ್ಗಳಿಗೆ ತುಂಬ ಡೇಂಜರಸ್. ಕಿಡ್ನಿ ಪೇಷಂಟ್ಗಳಿಗೆ ಯಾವ ತಿನ್ನೋದು ತೊಗೊಳ್ಬೇಕು ಅಂತಂದರೆ ಇದು ಅನ್ನ ಭಾರಿ ಇಂಪಾರ್ಟೆಂಟು, ಈಸಿಯಾಗಿ ಡೈಜೆಷನ್ ಆಗೋದು. ಅದು ಏನು ಬೇಯಿಸ್ಬಿಟ್ಟು ಅನ್ನದ ಗಂಜಿ ತೆಗೆದುಬಿಡ್ಬೇಕು. ಆಮೇಲೆ ಇದು ಗೋಧಿ ಕುಕ್ಕರಲ್ಲಿ ಹಾಕ್ಬಾರ್ದು, ಅನ್ನ ಕುಕ್ಕರಲ್ಲಿ ಹಾಕ್ಬಾರ್ದು. ಜೋಳ, ಆಮೇಲೆ ಸಣ್ಣ ಜೋಳ, ಅದನ್ನೆಲ್ಲ ತಿನ್ಬೋದು. ಅದೂ ಸಹ 25% ಮೇಲೆ ತಿನ್ನಬಾರ್ದು. ಓ, ಯಾಕೆ ಅಂತಂದರೆ ಅದರಲ್ಲಿ ಪ್ರೋಟೀನು 14-15% ಇದೆ. ಜೋಳದಲ್ಲೂ? ಜೋಳದಲ್ಲೂ, ಅನ್ನದಲ್ಲೂ, ಮತ್ತು ಗೋಧಿಯಲ್ಲೂ. ಸರಿ ಸರ್. ಸೊ ಅದರಿಂದ ಕ್ರಿಯೇಟಿನ್ ಏನು ಕಂಟ್ರೋಲ್ ಆಗಲ್ಲ, ಜಾಸ್ತಿ ಆಗ್ತಾರೆ. ಜಾಸ್ತಿ ಆಗ್ತದೆ. ಎಲ್ಲಿ ಕಡಿಮೆ ಇದೆ ಇದು ಇಂಥವುದು ಡೈಜೆಸ್ಟಿಬಲ್ ಪ್ರೋಟೀನ್ ಎಲ್ಲಿ ಇದೆ ಅಂತಂದ್ರೆ ಸೊಪ್ಪಲ್ಲಿ, ತರಕಾರಿಗಳೆಲ್ಲ ಇದೆ. ಇದು ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಗೆ ಹೈಯೆಸ್ಟ್ ಇದು ಏನು ಡೈಜೆಸ್ಟಿಬಲ್ ಪ್ರೋಟೀನ್, ಆ ಕಿಡ್ನಿ ಸೆಲ್ಸ್ನ ರಿಜಿನವೇಷನ್ ಮಾಡೋದಕ್ಕೆ ಅದು ಫಿಶ್ ಪ್ರೋಟೀನ್ ಅಂತ ನಾನು ನಮ್ಮ ಅಪ್ಪನ ಮೇಲೆ ಕಂಡುಹಿಡಿದೆ. ಮೀನೇ ಮೀನು ಆಹಾರ, ಮೀನು ಆಹಾರ ಅಮೃತ ಅಂತಂದ್ರೆ ಅದು ನೀವು ಹೇಳಕ್ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅಮೃತ. ಇದು ಕೈ ಕಾಲು ಡಿಸೇಬಲ್ ಆಗಿರೋರು, ಆಮೇಲೆ ಊತ ಇರೋರು ಎಷ್ಟು ಫಾಸ್ಟಾಗಿ ಆಚೆ ಬರುತ್ತೆ ಅಂದ್ರೆ ನಿಮಗೆ ಯೋಚನೆ ಮಾಡೋಕ್ಕಲ್ಲ. ಬಟ್ ಅದು ಜಾಸ್ತಿ ಹೀಟ್ ಆಗುತ್ತೆ ಬಾಡಿಗೆ, ಅದೆಲ್ಲ ಸುಳ್ಳು. ಸೊ ಅದಕ್ಕೆ ಇಂಪಾರ್ಟೆಂಟ್ ಏನು ಮೆಡಿಸಿನ್ ವ್ಯಾಲ್ಯೂ, ಹಸಿಮೆಣಸಿನಕಾಯಿ, ಆಮೇಲೆ ಶುಂಠಿ,
ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಡೈರಿಟಿಕ್ ಟೈಪ್ ಆಕ್ಟ್ ಮಾಡುತ್ತೆ, ಅಂದ್ರೆ ಎಕ್ಸಸ್ ವಾಟರ್ ಏನಿದೆ ಬಾಡಿನಲ್ಲಿ ನಾರ್ಮಲ್ ವೇ ಹೋಗ್ಲಿಲ್ಲ ಅಂದ್ರೆ ಅದು ಅದೆಲ್ಲ ಆಚೆ ಆಗ್ತದೆ. ಸೊ ಇದರೇ ಪೇಸ್ಟ್ ಇದಕ್ಕೆ ನಾವು ಹಾಕೋದು. ಸೊ ಈಗ ನಾವು ಫಿಶ್ ಫ್ರೈ ಮಾಡೋಣ. ಫ್ರೈ ಎಣ್ಣೆ ಇಲ್ದಂಗೆ ಎಣ್ಣೆ ಇಲ್ದಂಗೆ ಹೆಂಗೆ ಅಂತಂದ್ರೆ ತವಾನ ಚೆನ್ನಾಗಿ ಕಾಯಿಸ್ಬೇಕು. ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ನೀರು ಹಾಕಿದ್ರೆ ಒಂದು ಟೇಬಲ್ ಎರಡು ಎಣ್ಣೆ ಟೈಪ್ ಓಡಾಡ್ತೈತೆ. ಅದರಲ್ಲಿ ನಾವು ಫಿಶನ್ನ ಪ್ರೆಸ್ ಮಾಡಿಬಿಟ್ರೆ, ನಾವು ಮಸಾಲೆ ಐಟಮ್ ಫಿಶನ್ನ ಆ ಫಿಶಲ್ಲಿರೋ ಎಣ್ಣೆಯಲ್ಲೇನೆ ಆ ನೀರಲ್ಲಿ ಅದು ಫ್ರೈ ಆಗ್ತೈತೆ. ಈಗ ಅದು ನೋಡೋಣ ಸರ್, ಯಾವ ರೀತಿ ತೋರಿಸ್ಬಿಡೋಣ. ನೋಡೋಣ ನಾವು ಇಟ್ಕೊಂಡಿರೋ ಫಿಶ್ ಯಾವುದು. ಇದು ಸುರ್ಮಾಯಿ, ಇದು ಫಿಶ್. ಇದು ಫಿಶ್ ಸುರ್ಮಾಯಿ. ಆ ಸುರ್ಮಾಯಿ ಆದರೆ ಯಾವ ಫಿಶ್ ಬೇಕಾದ್ರು ಯೂಸ್ ಮಾಡ್ಬೋದು. ಏನು ಸಿ ಫಿಶ್ ಆಗಲಿ ನದಿ ಫಿಶ್ ಆಗಲಿ ಅದು ಸ್ವಚ್ಛವಾದ ನೀರಲ್ಲಿ ಇರಬೇಕು. ಸೊ ಆಮೇಲೆ ಇಲ್ದು ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದರದ್ದು ಪೇಸ್ಟ್. ಇದು ಇದ್ರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರಾಗಲಿ ಟೋಟಲಿ ಇನ್ಕ್ಲೂಡಿಂಗ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿ ಪೇಸ್ಟ್ ಆಗಿರೋದು. ಓ ಸರ್, ಸರ್ ಇವಾಗ ನಾವು ಫಿಶ್ ಫ್ರೈ ಮಾಡೋ ತೋರಿಸ್ಕೊಡ್ತೀರಾ ಯಾವ ಥರ ಅಂತ ಮಿಕ್ಸಿಗೆ? ಎಸ್, ವಿದೌಟ್ ಆಯಿಲ್. ಎಸ್, ನೋಡ್ಬಿಡೋಣ ಸರ್. ಇದು ನೋಡಿ, ಇದು ತವ ಇದನ್ನ ಬಿಸಿ ಆದ ತಕ್ಷಣ ಈಗ ನೀರು ಬಿಸಿ ಆಗಲಿ ಸರ್ ಫಸ್ಟು. ಇವಾಗ ಮಸಾಲೆಗೆ ಒಂದು ಫಿಶ್ನ ನೀವು ಅದೆಲ್ಲ ಲೇಪನ ಮಾಡ್ಕೋಬೇಕು, ಕರೆಕ್ಟಾ? ಒಂದು ಫಿಶ್ಗೆ ಈ ಥರ ಪೇಸ್ಟು ಎಲ್ಲ ಇದು ಮಾಡಿದ್ರು, ನೀರು ಹಾಕಿಲ್ಲ. ಇದನ್ನೇನೆ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಅದನ್ನು 200 ಗ್ರಾಮ್ದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಬಿಟ್ರೆ ಡಿಫ್ರೋಸರಲ್ಲಿ, ಸೊ ಅದನ್ನು ಯಾವ ಬೇಕೋ ತೆಗೆದು ಇಟ್ಕೊಂಬಿಟ್ರೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಇದಾಗುತ್ತೆ, 20 ನಿಮಿಷ ಆಚೆ ಇಟ್ಬಿಟ್ರೆ ಸೊ ದೆನ್ ಅದೆಲ್ಲದನ್ನ ಇದು ಮೆಲ್ಟ್ ಆಗ್ತೈತೆ. ರೈಟ್ ಸರ್. ಈಗ ಇದರಲ್ಲಿ ಯುನಿಕ್ ಚೀಸ್ ಏನಂದ್ರೆ ಎಣ್ಣೆ ಬದಲು ಎಣ್ಣೆ ಜಾಗದಲ್ಲಿ ನೀರನ್ನ ಹಾಕೋದು. ಸೊ ನೋಡಿ, ಇದೆಯಲ್ಲ ಒಂದು ಚಮಚ ಅಥವಾ 2 ಚಮಚ ನೀರನ್ನ ಹಾಕದ ಅಷ್ಟು ಹಾಕಿ ನೋಡಿ, ಎಣ್ಣೆ ಟೈಪೇನೆ ಓಡಾಡ್ತೈತೆ. ಹೌದೌದು. ಇದು ಹಾಕದ, ಇದನ್ನ ಮೇಲೆ ಇತ್ತ ಅರ್ಥ ಐತಲ್ಲ. ಸೂಪರ್. ಆ ಇಟ್ಬಿಟ್ಟು ಈ ಸ್ಪೂನ್ ಅನ್ನ ಕರೆಕ್ಟ್ ಆಗಿ ಇದನ್ನ ಈ ರೀತಿ ಇತ್ತು ಅಂತಂದ್ರೆ ಕ್ಲೀನ್ ಎಲ್ಲ ಫುಲ್ಲು ಫ್ರೈ ಆಗೋಗ್ಬಿಡ್ತೈತೆ. ರೆಡಿ ಆಯ್ತಾ ಸರ್ ಇದು? ನೋಡಿ, ರೆಡಿ ಆಯ್ತು. ಇದು ಜಸ್ಟ್ ಏನೋ ಏನು ಇಲ್ಲ, ಇದ್ರು ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿದೆ ಸರ್ ಇದು. ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ಇದು ಹೆಲ್ತಿ ಫಿಶ್. ಇವನ್ನು ಸಾಮಾನ್ಯವಾಗಿ ಯಾರು ಡೈಲಿ ಫಿಶ್ ತಿಂತಾರೆ ಅವರು ಸಹ ಎಣ್ಣೆ ಇಲ್ದಂಗೆ ಇದು ಮಾಡ್ಕೊಳ್ಳಿ ತಿನ್ಬೋದು. ಸೊ ಅದೇ ರೀತಿನೇ ಈಗ ನಾನು ಫಿಶ್ನ ಕರಿ ತೋರಿಸ್ತೀನಿ. ಫ್ರೈಡ್ ಫಿಶ್ ನೋಡಿದ್ವಿ, ಫ್ರೈ ಆಗಿರೋ ಫಿಶ್ ಯಾವ ಥರ ತೋರಿಸಿದ್ರಿ. ಇವಾಗ ಮೀನು ಸಾರು ಅಂದ್ರಿ, ಅದು ಮೀನ್ ಕರಿ, ಫಿಶ್ ಕರಿ ಅದನ್ನು ನೋಡ್ಬಿಡೋಣ ಸರ್. ಕಿಡ್ನಿ ಪೇಷಂಟ್ಸ್ಗೆ ಹೆಲ್ದಿಯಾದ ಫಿಶ್ ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿ ಸರ್. ಸಿ, ಈಗ ಇದರದ್ದು ಮೇನ್ ಮಸಾಲೆ ಅಂದರೆ ಮೆಡಿಸಿನಲಿ ವ್ಯಾಲ್ಯೂಡ್ ಮೆಡಿಸಿನ್ ಸ್ವರೂಪ ಇರೋದು ಇದು. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ. ಇದು ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪುದು ಪೇಸ್ಟ್ ಇಲ್ಲಿದೆ. ಆಮೇಲೆ ಇದು ಟೊಮೆಟೊ ಪೇಸ್ಟ್ ಇದೆ. ಆಮೇಲೆ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದೆ. ಮತ್ತೆ ಇದು ಅರಿಶಿನ ಪೌಡರ್, ಇದು ಗರಂ ಮಸಾಲ ಪೌಡರ್, ಮತ್ತೆ ಇದು ಕರಿ ಪತ್ತ ಅಂದ್ರೆ ಕರಿಬೇವು. ಆಮೇಲೆ ಇದು ಕಡಲೆಕಾಯಿ ಎಣ್ಣೆ. ಸೊ ಇದು ಈವನ್ ಕೋಕೋನಟ್ ಆಯಿಲ್ ಬೇಕು ಯೂಸ್ ಮಾಡ್ಬೋದು. ಈ ಬಡವರ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತಾರಲ್ಲ ಆ ಟೈಪ್, ಜಸ್ಟ್ ಸುಮ್ಮನೆ ಒಗ್ಗರಣೆಗೆ ಒಂದ್ ಸ್ವಲ್ಪ ಕೊಡ್ಬೇಕಷ್ಟೇ. ಎಣ್ಣೆ ಅದನ್ನ ಒಗ್ಗರಣೆಗೆ ಫಸ್ಟ್ ಇದು ಕೊಡ್ಬೇಕೀಗ, ಒಂದ್ ಸ್ವಲ್ಪ ಎಣ್ಣೆ. ಎಣ್ಣೆ ಎಷ್ಟು ಹಾಕ್ತೀರಿ? ಸೊ ಇದು ನೋಡಿ ಅಷ್ಟೇ, ಅರ್ಧ ಇದು. ಓಕೆ. ಸೊ ಈಗ ಅದು ಎಲ್ಲ ಕಂಪ್ಲೀಟ್ ಆಗಿ ಇದಾದ ಆಗ್ತೈತೆ ನೋಡಿ, ಇದಾಯ್ತಲ್ಲ. ಈಗ ಇದು ಇದು ಪೂರ್ತಿ ಇದಾದ್ಮೇಲೆ ಇದಾದ್ಮೇಲೆ ಇದು ಇದಾಕಿ ಆಮೇಲೆ ಇದು ಕಂಪ್ಲೀಟ್ ಆಗಿ ಇದು ಆಗಿದಾಗ ಈಗ ನಾನು ಇದು ಏನು 1 ಚಮಚ ಇದಾಕ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟು ಆಮೇಲೆ ಇದೊಂದು ಚಮಚ ಹಾಕ್ತೀನಿ. ಆಮೇಲೆ ಇದು ಟೊಮೆಟೊ ಇದು ಇದು ಮಾಡ್ತೀನಿ. ಸೊ ಇದನ್ನ ಅವರವ್ರ ಟೇಸ್ಟ್ ಪ್ರಕಾರ ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು. ಫ್ರೈ ಮಾಡ್ಕೊಳ್ತೀವಿ. ಈಗ ಫ್ರೈ ಎಲ್ಲ ಆಯ್ತು. ಫ್ರೈ ಆದ್ಮೇಲೆ ಇದರಲ್ಲಿ ನಾವು ಒಂದು ನೀರು 100-150 ml ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದು ಕುದಿಬೇಕು. ಇನ್ನೇನಿದು ನಾವು ಸಾರಾಗಿ ಯೂಸ್ ಮಾಡಬಹುದು ಅನ್ನಕ್ಕೆ ಅನ್ನೋ ಟೈಮ್ನಲ್ಲಿ ಫಿಶ್ನ ಅದರಲ್ಲಿ ಬಿಡಬೇಕು. ಓಕೆ. ಇದು ಸುರುಮಾಯಿ. ಸುರುಮಾಯಿ ಈ ಫಿಶ್ ಯಾವ ವೆರೈಟಿ ಬೇಕಾದ್ರೂ ಯೂಸ್ ಮಾಡಬಹುದು. ಇದನ್ನೇ ಬೇಕು ಅಂತೇನು ಇಲ್ಲ, ಯಾವ್ದು ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಇದನ್ನ ನಾವು ಇದರಲ್ಲಿ ಹಾಕಿ
ಆಮೇಲೆ ಇದರಲ್ಲಿ ಸ್ವಲ್ಪ ಕೊಬ್ಬರಿನೂ ಹಾಕ್ಬಹುದು, ಕೊಬ್ಬರಿ ತುರಿದಿರೋದು. ಓಕೆ, ನೋಡ್ಬಿಡೋಣ ಸರ್. ಆಗಿದೆ ಸರ್ ಇದು? ಆಗಿದೆ, ಆಗಿದೆ. ವಾವ್, ಏನ್ ಸರ್ ಇಷ್ಟು ಚೆನ್ನಾಗಿ ಬೆಂದಿದೆ ಫಿಶ್. ನೋಡಿ, ಸಾಕಾದ ಬೆಂದೋಗಿದೆ ಎಲ್ಲ, ನೀಟಾಗಿ ಬಂದಿದೆ ಎಲ್ಲ. ಏನಂತಂದ್ರೆ ಇಂಪಾರ್ಟೆಂಟ್, ಇದು ಅಮೃತ. ಇದು ಅಮೃತ ಕಿಡ್ನಿ ಪೇಷಂಟ್ಸ್, ಜಸ್ಟ್ ಕಿಡ್ನಿ ಪೇಷಂಟ್ಸ್, ಮತ್ತೆ ಇವನ್ ಹಾರ್ಟ್ ಪೇಷಂಟ್ಸ್, ಮತ್ತೆ ಇವನ್ ಲಿವರ್ ಸಿರೋಸಿಸ್ ಪೇಷಂಟ್ಸ್. ಸೊ ಇವರು ಇವರಿಗೆ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನ್ ಬೇಕು. ಪ್ರೋಟೀನ್ ಪೌಡರ್ ಎಲ್ಲ ಕೊಡ್ತಾರೆ, ಏನೋ ಪ್ಯಾಕ್ಡ್ ಒನ್. ಸೊ ಅದರಲ್ಲಿ ಅದಕ್ಕಿಂತ ಇದು ಪ್ರಾಕೃತಿಕವಾಗಿ, ಸೊ ನಾವೇ ಮನೆಯಲ್ಲಿ ಮಾಡಿ ಇದು ಮಾಡ್ಬೋದು. ಇದು ನೋಡ್ಬಿಡೋಣ, ಕರಿಗೆ ಸ್ವಲ್ಪ ಹಾಕೊಂಬಿಡೋಣ. ಓಕೆ, ರೈಟ್. ವೀಕ್ಷಕರೇ, ಸರ್ ನಮಗೆ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ನಿಜವಾಗ್ಲೂ. ಹೌದು, ಬಿಸ್ಕೆಟ್ ಇದ್ದಂಗೆ. ಹೌದೌದೌದೌದು. ಸೊ ಆ ರೀತಿ ಇದು ಆ ಸೆಲ್ ರೀಜನರೇಷನ್ಗೆ ಬೆಸ್ಟ್ ಪ್ರೋಟೀನ್. ಸೆಲ್ ರೀಜನರೇಷನ್ ಇಂದನೇ ಕ್ಯೂರ್ ಆಗೋದು ಕಿಡ್ನಿ ಎಲ್ಮೆಂಟ್ ಅಂದ್ರೆ ಕಿಡ್ನಿಯ ಒಂದು ರೋಗ. ಈಗ ವರ್ಲ್ಡ್ ಅಲ್ಲಿ ಸೆಲ್ ರಿಜೆಕ್ಷನ್ ಆಗಲ್ಲ, ಕಿಡ್ನಿ ಫೇಲ್ ಆಯ್ತು ಮುಗೀತು ಅಂತಿದೆ. ಅದೊಂದೇ ಅಲ್ಲ, ಈವನ್ ಪ್ಯಾಂಕ್ರಿಯಾಟಿಸ್ ಅಲ್ಲೂ ಆಗಲಿ, ಲಿವರ್ ಅಲ್ಲಾಗಲಿ, ಹಾರ್ಟ್ ಅಲ್ಲಾಗಲಿ, ಯಾವುದೇ ಆರ್ಗನ್ ಆದ್ರೂ ಸಹ ನಾನು ಹೇಳಿರೋ ಒಂದು ರೀತಿಯಲ್ಲಿ ಇದು ಮಾಡ್ತೇನೆ ಅಂದ್ರೆ ಅದು ಅನ್ಥಿಂಕಬಲ್ ವೇ ಇಟ್ ವಿಲ್ ರೀಜನರೇಟ್. ಹೌದೌದು, ನಮ್ಮ ಕಿಡ್ನಿಗಳನ್ನ ಮತ್ತೆ ಮರು ಶಕ್ತಿ ಕೊಟ್ಟು ಅವುಗಳಿಗೆ ಮತ್ತೆ ವಾಪಸ್ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಇದು ರಾಮಬಾಣ ಅಂತ. ಆಮೇಲೆ ಇದು ಇದು ಒಂದು ನಾನು ಪ್ರಿನ್ಸಿಪಲ್ ಹೇಳ್ಕೊಟ್ಟಿದ್ದು, ಅವರವರು ಬೇಕಾದಂಗೆ ಮಾಡ್ಕೊಳ್ಬಹುದು. ಓನ್ಲಿ ಉಪ್ಪು ಹಾಕಬಾರ್ದು, ಉಪ್ಪು ಹಾಕಬಾರ್ದು. ಆಮೇಲೆ ಎಣ್ಣೆ ಜಾಸ್ತಿ ಒಯ್ಯಬಾರ್ದು, ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್. ಅದು ಪ್ರಿಪೇರ್ ಆದ್ಮೇಲೆ ಅದ್ರ ಮೇಲೆ ಉಪ್ಪು ಎಷ್ಟು ಬೇಕು ಅದನ್ನ ನೋಡ್ಕೊಂಡು. ಇದನ್ನ ದಯವಿಟ್ಟು ಇದು ನಾನ್ ವೆಜ್ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಬೇಡಿ, ಆರೋಗ್ಯ ಬಹಳ ಮುಖ್ಯ. ಇದನ್ನ ಔಷಧ ರೂಪದಲ್ಲಿ ತಿನ್ಬೇಕು ಅಂತ ಸರ್ ಹೇಳ್ತಿರೋದು ಅಷ್ಟೇ. ಅದಕ್ಕಾಗಿ ನಾವು ರೆಸಿಪಿ ತೋರಿಸಿದೀವಿ. ಇದನ್ನ ಸಾಕಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ಗಳು ಹಾಕಿ. ಸರ್ ಧನ್ಯವಾದಗಳು, ನಮಗೆಲ್ಲ ತೋರಿಸಿದ್ರಿ. ಇನ್ನು ಮುಂದೆ ಸಾಕಷ್ಟು ಒಗ್ಗರಣೆ ಡಬ್ಬಿನೆಲ್ಲ ತೋರಿಸಿದ್ರು, ಜಿಯಲ್ಲಿ ತೋರಿಸಿದ್ರು ಸರ್ ಶ್ರೀಕನ್ನಡದಲ್ಲಿ. ಓಕೆ, ಸೊ ಇನ್ನು ಸಾಕಷ್ಟು ಬೇರೆ ಬೇರೆ ರೋಗಗಳಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಇದೆ ಇಲ್ಲಿ ಮಿರಾಕಲ್ ಡ್ರಿಂಕ್ ಒಂದೊಂದೇ ತೋರಿಸ್ತೀವಿ. ಸೊ ಆ ರೆಸಿಪಿನೂ ಬರ್ತಾ ಹೋಗುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಿಗೋಣ, ಟೇಕ್ ಕೇರ್. ರೈಟ್ ಸರ್, ಥ್ಯಾಂಕ್ ಯು.